ಕರ್ನಾಟಕ ರಾಜ್ಯಾದ್ಯಂತ ಪೋಸ್ಟ್ ಚಳವಳಿ ಕೇಂದ್ರ ಸರ್ಕಾರಕ್ಕೆ. ಕೋವಿಡ್ ಸಂಕಷ್ಟದಲ್ಲಿ ಹರೆ ಹೊಟ್ಟೆ ಸಾಕುತ್ತಿರುವ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಎಷ್ಟೋ ಕುಟುಂಬ ಬೀದಿಪಾಲಾಗಿದ್ದಾರೆ. ಆದ್ದರಿಂದ ಪ್ರಧಾನಮಂತ್ರಿಯವರಿಗೆ ಪೋಸ್ಟ್ ಚಳವಳಿಯನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಂಥ ಬೀದಿ ಬದಿ ವ್ಯಾಪಾರಿಗಳು. 10,000 ಇಂದಿನ ಆತ್ಮನಿರ್ಭರ ಯೋಜನೆ ಕೆಳಗಡೆ ಸಾಲ 0.7% ಬಡ್ಡಿ ರೂಪದಲ್ಲಿ ಕೊಟ್ಟಿದ್ರಿ, ಅದು ಮನ್ನಾ ಮಾಡಬೇಕು ಮತ್ತು ಸಹಾಯಧನ 10,000 ನೀಡಬೇಕು ಅಂತ ಹೇಳಿ ನಾವು ಈ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಪೋಸ್ಟ್ ಚಳವಳಿ ಹಮ್ಮಿಕೊಂಡಿರತಕ್ಕಂಥದ್ದು. ಇದು ನರೇಂದ್ರ ಮೋದಿ ಇವರಿಗೆ ತಲುಪಬೇಕಾಗುತ್ತೆ. ಏಕೆಂದರೆ ನಮ್ಮ ಕಷ್ಟವನ್ನು ಇವತ್ತು ಹರೆ ಹೊಟ್ಟೆ ಪಾಡಿಗಾಗಿ ಬೀದಿ ಬದಿ ವ್ಯಾಪಾರಿಗಳು ಭಾಳ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇಡೀ ಕರ್ನಾಟಕದಂಥ ಎಲ್ಲ ಪೋಸ್ಟ್ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಇದು ನರೇಂದ್ರ ಮೋದಿಜಿಯವರಿಗೆ ತಲುಪುವವರೆಗೂ ನಾವು ಶೇರ್ ಮಾಡಬೇಕು. ಏಕೆಂದರೆ ಇವತ್ತು ಒಂದು ದಿನ ಒಪ್ಪತ್ತಿನ ಊಟಕ್ಕೆ ಭಾಳ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಇವತ್ತು ಪೋಸ್ಟ್ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ರಂಗಸ್ವಾಮಿ, ರಾಜ್ಯಾಧ್ಯಕ್ಷರು.